ನಮಸ್ಕಾರ ನ್ಯೂಸ್ ಹೆಡ್ಕ್ವಾರ್ಟರ್ಸ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಪಾದಯಾತ್ರೆಗೆ ಟಫ್ ರೂಲ್ಸ್ನಿಂದ ಬ್ರೇಕ್. ನೀರಿಗಾಗಿ ಹೆಜ್ಜೆ ಹಾಕಿಯೇ ಸಿದ್ಧ ಅಂತಿರೋ ಕಾಂಗ್ರೆಸ್ ನಾಯಕರು. ಪಕ್ಷ ಹಿಂಬಾಲಿಸೋದೆ ಗೈಡ್ಲೈನ್ಸ್ ಹಿಂಬಾಲಿಸೋದ? ಕಾರ್ಯಕರ್ತರಲ್ಲಿ ಗೊಂದಲ. ಕೊರೋನಾ ಆರ್ಭಟ ಹಿನ್ನೆಲೆ ಮಂಡ್ಯದಲ್ಲಿ 144 ಸೆಕ್ಷನ್ ಜಾರಿ. ಇಂದಿನಿಂದ ಜನವರಿ 19ರವರೆಗೂ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ. ಮದುವೆ ಸಮಾರಂಭಗಳಿಗೆ 100 ಜನರ ಭಾಗಿಗಷ್ಟೇ ಅವಕಾಶ. ಬೆಂಗಳೂರಿಗೆ ವಿದೇಶದಿಂದ ಹಾರಿ ಬರ್ತಿದೆ ವೈರಸ್. ಕಳೆದ 10 ದಿನಗಳಲ್ಲಿ ಸಿಲಿಕಾನ್ ಸಿಟಿಯಲ್ಲಿ 6448 ಮಂದಿ ಲ್ಯಾಂಡಿಂಗ್. 98 ಮಂದಿಗೆ ದೃಢವಾಗಿದೆ ಕೊರೋನಾ ಪಾಸಿಟಿವ್. ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಮೇಲೆ ಕೊರೋನಾ ಕಾರ್ಮೋಡ. ಸರಳವಾಗಿ ಆಚರಿಸಲು ಬೆಂಗಳೂರು ಜಿಲ್ಲಾಡಳಿತದ ಸಿದ್ಧತೆ. ಶೀಘ್ರ ಸರ್ಕಾರದಿಂದ ರಿಲೀಸ್ ಆಗಲಿದೆ ಪ್ರತ್ಯೇಕ ಮಾರ್ಗಸೂಚಿ. ಪಂಜಾಬ್ನಲ್ಲಿ ಜನವರಿ 5ರಂದು ಪ್ರಧಾನಿ ಮೋದಿ ಭದ್ರತಾ ಲೋಪ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಇದರ ಅರ್ಜಿ ವಿಚಾರಣೆ. ಲಾಯರ್ಸ್ ವಾಯ್ಸ್ ಅರ್ಜಿ ಕೈಗೆತ್ತಿಕೊಳ್ಳಲಿರೋ ಜಸ್ಟಿಸ್ ಎನ್ ವಿ ರಮಣ ನೇತೃತ್ವದ ಪೀಠ.